Bharata Bhagya Vidhata. It's about one who shaped our country's future. Adre, ee Bharata Bhagya Vidhata yaru? Le tama, neenu ivattu swachhandavagi bodukuttiruva boduku ಎಷ್ಟು ಕಷ್ಟದಿಂದ ನಮ್ಮ ಹಿರಿಕರು ನಮಗೋಸ್ಕರ ಶ್ರಮಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ನಿಂಗೆ ಗೊತ್ತಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ಈ ಜನರನ್ನ ಆಳುಗಳನ್ನಾಗಿ ದುಡಿಸಬೇಕು ಅಂದ್ರೆ ಇವರಿಗೆ ನೀರಿನ ಹಕ್ಕು ಕೊಡಬಾರದು. ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ಅಯ್ಯೋ, ಐ ಕಾಂಟ್ ವೈಟ್ ಎನಿಮೋರ್. ಅಕ್ಕ ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಭಾರತ ಭಾಗ್ಯ ವಿಧಾತ, ಈ ನೆಲಗಾಗಿ ಜಾವದೂತ. ಅಕ್ಷರ ಜ್ಯೋತಿಯ ನೀ ಹಿಡಿದು ನಡೆಯಂದ, ಹಂಗಿನ ಬದುಕೇ ಬೇಡೆಂದ. ನಿಮ್ ಜನ್ಮಕ್ಕೆ ಬೆಂಕಿ ಬೀಳ, ಮಕ್ಕಳು ಮುಖ ನೋಡು ನಿಮ್ ಮನಸ್ಸು ಕರಗಲ್ವಾ? ನಾನೀ ಭೂಮಿ ತಾಯಿ ಮುಟ್ಟಿ ಪ್ರಮಾಣ ಮಾಡ್ತೀನಿ, ನಾನ್ ಹಿಂದೂ ಆಗಿ ಹುಟ್ಟಿರಬಹುದು, ಆದ್ರೆ ನಾನ್ ಹಿಂದೂ ಆಗಿ ಸಾಯಲ್ಲ. ಕೇಳಿಸ್ಕೋ ಗೂಬೆಗಳ ಅರ್ಚ್ಕೊಳ್ಳೋದು. ನನ್ನ ಗಂಡ ಈ ದೇಶದ ಪ್ರಪ್ರಥಮ ಕಾನೂನು ಮಂತ್ರಿಯಾದಾಗ ಹಿಂದೂ ಕೋಡ್ ಬಿಲ್ ಅಂತ ಒಂದು ಕಾನೂನನ್ನ ಮುಂದಿಟ್ರು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕು, ಆಸ್ತಿಯಲ್ಲಿ ಹಕ್ಕು, ಡಿವೋರ್ಸ್ನ ಹಕ್ಕು ಎಲ್ಲ ಕೊಟ್ಟು ಅವರನ್ನ ತಮ್ಮ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡೋ ಕನಸ್ಕೊಂಡ್ರು. ನಾಲ್ಕು ಜನರಿಗೆ ಉಪಯೋಗ ಆಗೋ ಹಾಗೆ ಒಂದ್ ಕೆಲಸ ಮಾಡಿಲ್ಲ, ಬಂದ್ಬಿಟ್ರಲ್ಲಿ ಪ್ರತಿಭಟನೆ ಮಾಡಕ್ಕೆ. ನಿಜವಾದ ಪ್ರಜಾ ಸಮತ್ವಕ್ಕೆ ಇಂತಹ ಕಾನೂನು ತುಂಬಾ ಅಗತ್ಯ. ಒಡನಾಡಿಗಳೇ, ಮಹಾಡಿನ ಜನರಿಗೆ ಕುಡಿಯುವ ನೀರಿನ ಕ್ಷಾಮ ಇದೆ. ಅದಕ್ಕಾಗಿ ಚೌದಾರ್ ಕೆರೆಯನ್ನು ಸಾರ್ವಜನಿಕವಾಗಿ ಬಳಸಲು ಅವಕಾಶ ಕೊಡಬೇಕು ಅಂತ ಮುನ್ಸಿಪಲ್ ಕಾರ್ಪೊರೇಷನ್ ಫರ್ಮಾನ್ ಹೊರಡಿಸಿದೆ. ಆದರೆ ಕೆಳಜಾತಿಯ ಜನರು ನೀರು ಮುಟ್ಟಿದ್ರೆ ನೀರು ಕಲುಷಿತವಾಗತ್ತೆ ಅಂತ ಇವರು ನೀರು ಮುಟ್ಟಲಿಕ್ಕೆ ಬಿಡ್ತಾ ಇಲ್ಲ. ನೀರಿಲ್ಲ ಅಂತ 12 ಕಿಲೋಮೀಟರ್ ದೂರ ನೀರು ಹುಡುಕಿಕೊಂಡು ಹೋದ ನಮ್ಮ ತಂಗಿಯೊಬ್ಳು ಬಿಸಿಲಿನ ತಾಪಕ್ಕೆ ಸತ್ತು ಹೋಗಿದ್ದಾಳೆ. ಇದು ಯಾವ ನ್ಯಾಯ? ಅದಕ್ಕೆ ನಾವೆಲ್ಲರೂ ಆ ಕೆರೆಗೆ ನುಗ್ಗಿ ನೀರು ಕುಡಿದು ಈ ಅನಿಷ್ಟ ನಿಯಮವನ್ನ ಮುರಿಯೋಣ. ಬನ್ನಿ, ಸ್ವಾತಂತ್ರ್ಯ ಅನ್ನೋದು ಸಮಾನತೆಯ ಮೇಲೆ ನಿಂತಿದೆ. ಎಲ್ಲಿ ತನಕ ನಾವು ಸಮಾನತೆ ಸಾಧಿಸಲ್ವೋ ಅಲ್ಲಿ ತನಕ ನಾವು ಯಾರೂ ಸ್ವತಂತ್ರರಲ್ಲ. ಅದಕ್ಕಾಗಿ ನಾವು ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಕೆಲವು ಬೇಡಿಕೆಗಳನ್ನಿಟ್ಟಿದ್ದೇವೆ. ಪ್ರತಿ ಭಾರತೀಯ ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಜಾತಿ ಧರ್ಮ ಭಾಷೆಯವನಾಗಲಿ, 18 ವಯಸ್ಸು ದಾಟಿದರೆ ಅವರಿಗೆ ಮತ ಚಲಾಯಿಸುವ ಹಕ್ಕಿರಬೇಕು. ಮುಸ್ಲಿಂ ಹಾಗೂ ಸಿಖ್ ಸಮುದಾಯದವರಿಗೆ ಸಿಗುವ ಪ್ರತ್ಯೇಕ ಪ್ರಾತಿನಿಧ್ಯ ಹಾಗೂ ಹಕ್ಕನ್ನು ಈ ನೆಲದ ತಳ ಸಮುದಾಯಗಳಿಗೂ ಕೊಡಬೇಕು. ಹಾಗಾಗಿ ತಳ ಸಮುದಾಯಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಡಬೇಕು. ಇಲ್ಲ, ಪ್ರತಿ ಶೋಷಿತ ವರ್ಗದವರಿಗೂ 2 ಮತದ ಹಕ್ಕು ನೀಡಬೇಕು. ಒಡನಾಡಿಗಳೇ, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ. ಭಾರತ ಭಾಗ್ಯ ವಿಧಾತ.